ಪ್ರೀತಿಯ ಪ್ರೇಕ್ಷಕರಿಗೆ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಈ ವಾರದ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ ಈ ವಾರದ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ನೋಡೋಣ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಿಂದ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಇರುವಂತಹ ಒಂದು ವಾರದ ಕಾಲದ ದ್ವಾದಶ ರಾಶಿಯ ಫಲಾನುಫಲಗಳು ರಾಶಿ ಮೇಷರಾಶಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಸ್ವಲ್ಪ ಅನಾರೋಗ್ಯದಿಂದ ವಿಮುಕ್ತಿ ಸಿಗ್ತಕ್ಕಂತಹದ್ದು ಅಂದರೆ ಈ ತುಂಬ ದಿವಸಗಳಿಂದ ಯಾರಾದರೂ ಖಾಯಿಲೆಯಿಂದ ಬಳಲ್ತಾ ಇದ್ದರೆ ಅಥವಾ ಬೇರೆ ಏನ್ಯಾವುದೇ ರೀತಿಯಾದಂತಹ ಅನಾರೋಗ್ಯದ ತೊಂದರೆಯಿಂದ ಬಳಲ್ತಾ ಇರುವಂಥವರಿಗೆ ಈ ವಾರದಲ್ಲಿ ಅನಾರೋಗ್ಯಗಳಿಂದ ವಿಮುಕ್ತಿ ಸಿಗ್ತಕ್ಕಂಥದ್ದು ಈ ವಾರದಲ್ಲಿ ಪ್ರಯಾಣಗಳು ಸ್ವಲ್ಪ ಮಟ್ಟಕ್ಕೆ ಹೆಚ್ಚಿಗೆ ಆಗುವಂಥದ್ದು ನೀವು ಬಯಸಿದ ತಾಣಗಳಾಗಿರಬಹುದು ಧರ್ಮಕ್ಷೇತ್ರಗಳಾಗಿದ್ದಿರಬಹುದು ಅಥವಾ ನೀವು ಕೆಲಸವೇ ತಿರುಗಾಟದ ಕೆಲಸವೂ ಸಹ ಆಗಬಹುದು ಈ ರೀತಿಯಾದಂತಹ ಒಂದು ತಿರುಗಾಟ ಆಗುವಂಥ ಸಾಧ್ಯತೆಗಳು ಇದರಿಂದ ಸ್ವಲ್ಪ ಆಯಾಸ ದೇಹದ ಆಯಾಸ ಆಗುವಂಥದ್ದು ಇರುತ್ತೆ ಯಾರು ಆಮದು ಮತ್ತು ರಫ್ತು ವ್ಯವಹಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಾ ಅವರೆಲ್ಲರಿಗೂ ಸಹ ಲಾಭಗಳು ಅಧಿಕವಾಗಿ ಬರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಮಟ್ಟಕ್ಕೆ ವೃತ್ತಿರಂಗದಲ್ಲಿ ನಿಮಗೆ ಒಂದಿಷ್ಟು ಒತ್ತಡ ಬರ್ತಕ್ಕಂಥದ್ದು ಒತ್ತಡದ ಜೊತೆ ಜೊತೆಗೆ ಜವಾಬ್ದಾರಿಯ ಜೊತೆ ಜೊತೆಗೆ ವೇತನ ಭತ್ಯೆ ಹೆಚ್ಚಳ ಆಗತಕ್ಕಂತಹ ವಾರ್ತೆಯು ಸಹ ನಿಮಗೆ ಇರ್ತಕ್ಕಂತಹದ್ದು ಒಂದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳಬಹುದು ನೋಡಿ ನಿಮಗೆ ಸಂಬಳ ಹೆಂಗೆ ಜಾಸ್ತಿ ಆಗುತ್ತೋ ಅದೇ ರೀತಿಯಾದಂತಹ ಕೆಲಸದ ಒತ್ತಡವು ಸಹ ಜಾಸ್ತಿ ಆಗ್ತಾ ಬರುತ್ತೆ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಒಂದು ಎಂಬತ್ತರಿಂದ ತೊಂಬತ್ತು ಭಾಗ ಶುಭ ಫಲಗಳನ್ನು ಗೋಚಾರದ ಗೃಹಸ್ಥಿತಿಗಳು ಸೂಚಿಸ್ತಾ ಇದ್ದಾವೆ ಇದು ಕೇವಲ ಗೋಚಾರದ ಗೃಹಸ್ಥಿತಿಗಳು ಮಾತ್ರ ಇದು ಮೇಷರಾಶಿಯವರ ವೈಯಕ್ತಿಕ ಜಾತಕದ ವಿಶ್ಲೇಷಣೆಯಂತೂ ಅಲ್ಲವೇ ಅಲ್ಲ ಹಾಗಾಗಿ ನಿಮ್ಮ ನಿಮ್ಮ ಜಾತಕದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಬೇಕಾದ್ರೆ ನೀವು ನೇರವಾಗಿ ನನ್ನನ್ನು ಕರೆ ಮಾಡಿ ಮಾತಾಡಬಹುದು ನಿಮ್ಮ ಜಾತಕದ ಬಗ್ಗೆ ವಿಶ್ಲೇಷಣೆಯನ್ನು ಸಹ ಪಡ್ಕೊಳ್ಬಹುದು ಯಾವ ರೀತಿಯಾಗಿ ಶುಭವಿದೆ ಮತ್ತು ಯಾವ ರೀತಿಯಾಗಿ ಅಶುಭವಿದೆ ಅನ್ನುವಂತಹ ಮಾಹಿತಿಯನ್ನು ನಾನು ತಿಳಿಸಿಕೊಡ್ತೀನಿ ಇನ್ನು ಮುಂದಿನ ರಾಶಿ ವೃಷಭ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ನಿಮ್ಮ ಬಹಳಷ್ಟು ಪ್ರೀತಿಪಾತ್ರರಾದಂತಹ ಜನರಿಂದ ದೂರ ಹೋಗಬೇಕಾಗತ್ತೆ ಪ್ರೀತಿಪಾತ್ರರೊಂದಿಗೆ ನೀವು ಮಾಡಿಕೊಳ್ತಕ್ಕಂತಹ ಜಗಳಗಳು ಮಾನಸಿಕವಾಗಿ ಹಿಂಸೆಗಳನ್ನು ಕೊಡೋದಕ್ಕೆ ಶುರು ಮಾಡುತ್ತೆ ಸಂಬಂಧಗಳಲ್ಲಿ ಬಿರುಕುಗಳು ಉಂಟಾಗ್ತಕ್ಕಂಥದ್ದು ಆಗುತ್ತೆ ವಿದ್ಯಾರ್ಥಿಗಳಿಗೆ ತಮ್ಮ ಶೈಕ್ಷಣಿಕ ಒಂದು ಅವಸ್ಥೆಯಲ್ಲಿ ತುಂಬನೇ ಉತ್ತಮವಾದಂತಹ ಪ್ರಗತಿಯನ್ನು ಕಾಣತಕ್ಕಂಥದ್ದು ಹಣಕಾಸಿಗೆ ಯಾವುದೇ ತೊಂದರೆ ಇರೋದಿಲ್ಲ ಆದರೆ ಮಾನಸಿಕ ರೋಗಕ್ಕೆ ಮದ್ದು ಇಲ್ಲ ಹಾಗಾಗಿ ಒಂದು ರೀತಿಯಾದಂತಹ ಸುಖಗಳು ಪ್ರಾಪ್ತ ಆಗ್ತಾ ಹೋಗುತ್ತೆ ಒಂದು ರೀತಿಯಾದಂತಹ ಒಂದು ವೈಯಕ್ತಿಕ ಜೀವನದಲ್ಲಿ ವೃತ ಚಿಂತೆಗಳು ಯಾತನೆಗಳು ಯೋಚನೆಗಳು ಈ ರೀತಿಯಾಗೆಲ್ಲ ವೃಷಭ ರಾಶಿಯವರಿಗೆ ಬರುವುದುಂಟು ಸೊ ಹಾಗಾಗಿ ನಿಮ್ಮ ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳಿ ಯಾವ ರೀತಿಯಾಗಿ ಫಲಾನುಫಲಗಳು ನಿಖರವಾಗಿ ನಿಮಗೆ ಸಿಗತ್ತೆ ಅನ್ನುವಂಥ ಮಾಹಿತಿಯನ್ನು ನಿಮಗೆ ನಿಮ್ಮ ನಿಮ್ಮ ಜಾತಕಗಳನ್ನು ನೋಡಿದಾಗಲಿ ಸಹ ಗೊತ್ತಾಗೋದು ಸೊ ಹಾಗಾಗಿ ನಿಮ್ಮ ನಿಮ್ಮ ಜಾತಕಗಳನ್ನು ತೋರಿಸ್ಕೊಳ್ಳೋದು ಮರಿಬೇಡಿ ಜಾತಕದಿಂದಲೇ ಪ್ರತಿಯೊಬ್ಬರಿಗೂ ಸಹ ನಿಮಗೆ ಹೀಗೆ ಆಗತ್ತೆ ಅನ್ನುವಂಥ ಮಾಹಿತಿಯನ್ನು ಹೇಳೋದಕ್ಕೆ ಸಾಧ್ಯ ಇದು ಕೇವಲ ಗೋಚಾರದ ಸೂಚಿತ ಫಲಗಳು ಕೆಲವರಿಗೆ ನಡೆದಿಯೂ ನಡೆಯುತ್ತೆ ಕೆಲವೊಬ್ಬರಿಗೆ ನಡೆಯೋದಿಲ್ಲ ಹಾಗಾಗಿ ಯಾರಿಗೆ ನಡೆಯಬಹುದು ಯಾರಿಗೆ ಇದಕ್ಕಿಂತ ಶುಭ ಅಥವಾ ಇದಕ್ಕಿಂತ ಅಶುಭ ಅನ್ನುವಂಥ ಮಾಹಿತಿ ತಿಳ್ಕೊಳ್ಬೇಕಾದ್ರೆ ಪ್ರತಿಯೊಂದು ರಾಶಿಯವರು ಅವರವರ ಮೂಲ ಜಾತಕವನ್ನು ತೋರಿಸಿಕೊಳ್ಬೇಕು ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಕೆಲಸದಲ್ಲಿ ಚೆನ್ನಾಗಿರ್ತಕ್ಕಂತಹ ಪ್ರಗತಿಯನ್ನು ಕಾಣ್ತೀರಿ ಪ್ರಮೋಷನ್ ಸಿಗುವಂಥದ್ದು ಮತ್ತು ಬಡ್ತಿ ಬಡ್ತಿಯ ಜೊತೆಗೆ ವೇತನ ಹೆಚ್ಚಳ ಆಗ್ತಕ್ಕಂಥದ್ದು ಅನಾರೋಗ್ಯದಿಂದ ಹೊರಗಡೆ ಬರ್ತಕ್ಕಂತಹದ್ದು ಹೊಸ ರೀತಿಯಲ್ಲದಂತಹ ಒಂದು ಹೂಡಿಕೆಗಳನ್ನು ಮಾಡೋದಕ್ಕೆ ನಿಮಗೆ ಅನುಕೂಲವಾದಂತಹ ವಾತಾವರಣಗಳು ಸೃಷ್ಟಿ ಆಗುವಂತಹದ್ದು ಒಟ್ಟಾರೆಯಾಗಿ ಚೆನ್ನಾಗಿರ್ತಕ್ಕಂತಹ ಮಾಸವನ್ನು ಈ ಒಂದು ಈ ಒಂದು ಚೆನ್ನಾಗಿರ್ತಕ್ಕಂತಹ ವಾರವನ್ನು ಈ ಒಂದು ಮಿಥುನ ರಾಶಿಯವರು ಇದರಲ್ಲಿ ನೋಡ್ತೀರಿ ಜೊತೆಗೆ ಒಂದಷ್ಟು ಮಟ್ಟಕ್ಕೆ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಮಾಡಿಕೊಳ್ಳಿ ಆ ಕಾ ತಾಯಿಯ ಆರೋಗ್ಯದ ಜೊತೆ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಕಾಳಜಿಯನ್ನು ನೀವು ಮಾಡ್ಕೊಳ್ಳೋದು ಭಾರಿ ಉತ್ತಮವಾದಂತಹ ಸಂದರ್ಭ ಇರುತ್ತೆ ಬೇರೆಯವರಿಂದ ನೀವು ಸ್ವಲ್ಪ ದೂರ ಇರ್ತಕ್ಕಂಥದ್ದು ಬೇರೆಯವರು ಅಂತಂದರೆ ಶತ್ರುಗಳಿಂದ ಆಗದವರಿಂದ ಸ್ವಲ್ಪ ದೂರ ಇರ್ತಕ್ಕಂಥದ್ದು ಒಳ್ಳೆಯದು ಈ ವಾರದಲ್ಲಿ ಮಿಥುನ ರಾಶಿಯವರು ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಉತ್ತಮವಾದಂತಹ ವಾರ ಅಂತಲೇ ಹೇಳಬಹುದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ನೋಡ್ತೀರಿ ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಉತ್ತಮವಾದಂತಹ ಸಾಧನೆಯನ್ನು ನೀವು ಮಾಡ್ತೀರಿ ಯಾರೇನೇ ಹೇಳಿದರೂ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮಗೆ ಉತ್ತಮವಾದಂತಹ ಒಂದು ವೇದಿಕೆ ಈ ವಾರದಲ್ಲಿ ಸಿದ್ಧವಾಗ್ತಕ್ಕಂಥದ್ದು ಇರುತ್ತೆ ಒಟ್ಟಿನಲ್ಲಿ ಇರುವಂತಹ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ತುಂಬ ಚೆನ್ನಾಗಿ ಕೆಲಸ ಮಾಡೋದರಲ್ಲಿ ಅನುಮಾನ ಬೇಕಿಲ್ಲ ಆದರೂ ಮಾನಸಿಕವಾಗಿ ಸ್ವಲ್ಪ ಮಟ್ಟಕ್ಕೆ ಕುಗ್ಗೋಗೋದು ಇಗ್ ಹಿಗ್ಗೋದು ಇದು ಕರ್ಕಾಟಕ ರಾಶಿಯವರ ಮೂಲ ಗುಣಲಕ್ಷಣಗಳು ಏನೇ ಬಂದರೂ ಹಿಗ್ಗೋದು ಬೇಡ ಯಾವುದೇ ಕಷ್ಟ ಬಂದರೂ ಕುಗ್ಗೋದು ಬೇಡ ಯಾಕಂದರೆ ಯಾವುದು ಪರ್ಮನೆಂಟ್ ಅಲ್ಲವೇ ಅಲ್ಲ ನಮ್ಮ ಈ ಜೀವವೇ ಪರ್ಮನೆಂಟ್ ಇಲ್ಲದೆ ಇರಬೇಕಾದ್ರೆ ಆ ಕ್ಷಣಕ್ಕೆ ಬಂದು ಹೋಗುವಂಥ ಕಷ್ಟ ಸುಖಗಳ ಬಗ್ಗೆ ಆಲೋಚನೆ ಮಾಡಿಕೊಂಡು ಬದುಕನ್ನು ವ್ಯರ್ಥ ಮಾಡ್ಕೊಳ್ಳೋದು ಬೇಡ ಏನೇ ಆಗಲಿ ಬಂದದ್ದೆಲ್ಲ ಬರಲಿ ಭಗವಂತನ ದಯೆ ಇರಲಿ ಅಂತ ಸುಮ್ಮನೆ ನಮ್ಮ ಜೀವನವನ್ನು ಅನುಭವಿಸ್ತಾ ಹೋಗಬೇಕು ಮನುಷ್ಯನಾದವನು ಮುಂದಿನ ರಾಶಿ ಸಿಂಹ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಆರ್ಥಿಕ ಪ್ರಗತಿ ಉಂಟಾಗ್ತಕ್ಕಂಥದ್ದು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಉಂಟಾಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂತಹ ವಾತಾವರಣ ಇರುವಂತಹದ್ದು ಅನುಕೂಲವಾದಂತಹ ವಾತಾವರಣಗಳು ತುಂಬ ಶುಭವಾಗಿದೆ ಒಂದು ಸಿಂಹರಾಶಿಯವರಿಗೆ ಅದೇ ರೀತಿಯಾಗಿ ದಾಂಪತ್ಯ ಕಲಹ ಸ್ವಲ್ಪ ಮಟ್ಟಕ್ಕೆ ಉಂಟಾಗತಕ್ಕಂತಹದ್ದು ಇದರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ಮಾಡಿ ದಾಂಪತ್ಯ ಕಲಹಗಳು ಉಂಟಾಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಸಂಗಾತಿಯ ನಡುವೆ ಎಲ್ಲೋ ಒಂದು ರೀತಿ ವೈಷಮ್ಯ ಬೆಳೆದು ಬೆಳೆಯುವಂತಹದ್ದು ಆಡುವ ಮಾತಿನಿಂದ ಕಿರಿಕಿರಿಗಳು ಜಾಸ್ತಿ ಆಗುವಂತಹದ್ದು ಆಗತ್ತೆ ಸಿಂಹರಾಶಿಯವರಿಗೆ ಜಾಗ್ರತೆಯಾಗಿ ಇರಿ ಇದಿಷ್ಟು ನಾ ಹೇಳ್ತಾ ಇರುವಂಥದ್ದು ಕೇವಲ ಗೋಚಾರದ ಸೂಚಿತ ಫಲಗಳೇ ಹೊರತು ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕದ ವಿಶ್ಲೇಷಣೆಯಂತೂ ಅಲ್ವೇ ಅಲ್ಲ ಹಾಗಾಗಿ ನಿಮ್ಮ ನಿಮ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈಗ ಹೇಳಿರುವಂತಹ ಫಲಗಳು ನಿಮಗೆ ಅನ್ವಯಿಸುತ್ತಾ ಅನ್ವಯಿಸೋದಿಲ್ವಾ ಅಂತ ತಿಳ್ಕೊಳ್ಬೇಕು ಅಂದರೆ ನಿಮ್ಮ ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳೋದು ಭಾರಿ ಒಳ್ಳೆಯದು ಮುಂದಿನ ರಾಶಿ ಕನ್ಯಾ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ಬೆನ್ನಿಗೆ ಇರುತ್ತೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಿ ಕೌಟುಂಬಿಕ ಸುಖ ಪ್ರಾಪ್ತಿ ಆಗುವಂತಹದ್ದು ಪ್ರೀತಿ ಪ್ರಣಯಗಳಲ್ಲಿ ಆಸಕ್ತಿ ಜಾಸ್ತಿ ಆಗುವಂಥದ್ದು ಸಂಗಾತಿಯ ಸಾಮೀಪ್ಯದಿಂದ ಸುಖ ಅನುಭವಿಸುವಂತಹದ್ದು ಒಟ್ಟಾರೆಯಾದಂತಹ ಶುಭ ಫಲಗಳು ರಾಶಿಯವರಿಗಿದೆ ನಿಮ್ಮ ನಿಮ್ಮ ಜಾತಕ ತೋರಿಸ್ಕೊಳ್ಳೋದು ಮರಿಬೇಡಿ ಜಾತಕದಲ್ಲಿ ಏನಾದರೂ ಅಶುಭವಾದಂಥ ಘಟನೆಗಳಿದೆಯಾ ಅಥವಾ ಇನ್ನೂ ಶುಭವರ್ಧನೆಗಳಿಗೆ ಏನಾದರೂ ಮಾಡಿಕೊಳ್ಬೇಕನ್ನುವಂಥದ್ದನ್ನು ನಿಮ್ಮ ನಿಮ್ಮ ಮೂಲ ಜಾತಕಗಳ ಪರಿಶೀಲನೆಯಿಂದ ಗೊತ್ತಾಗುತ್ತೆ ಸೊ ಹಾಗಾಗಿ ಮೂಲ ಜಾತಕಗಳನ್ನು ತೋರಿಸ್ಕೊಳ್ಳೋದು ಮರಿಬೇಡಿ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆರ್ಥಿಕ ನಷ್ಟಗಳ ಜೊತೆ ಜೊತೆಗೆ ನೀವೇನಾದರೂ ಸ್ವಲ್ಪ ಹೊಸದಾಗಿರ್ತಕ್ಕಂತಹ ಜಮೀನು ಖರೀದಿ ಮಾಡಬೇಕು ಸೈಟ್ ಖರೀದಿ ಮಾಡಬೇಕು ಮನೆ ಖರೀದಿ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಸ್ವಲ್ಪ ಮಟ್ಟಕ್ಕೆ ಮುಂದೆ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು ನಿಮ್ಮ ನಿಮ್ಮ ಜಾತಕಗಳ ಅನುಸಾರವಾಗಿ ಆ ಯೋಗದ ಬಲ ಈಗ ನಡೀತಿದೆಯಾ ನಡೀತಿಲ್ವಾ ಅಂತ ತಿಳ್ಕೊಳ್ಳಿ ದಾಂಪತ್ಯ ಕಲಹಗಳು ಸ್ವಲ್ಪ ಕಡಿಮೆ ಆಗುತ್ತೆ ದಂಪತಿಗಳ ನಡುವೆ ಅನ್ಯೋನ್ಯತೆ ಉಂಟಾಗ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಶುಭವಾದಂಥದ್ದು ಶೈಕ್ಷಣಿಕ ಒಂದು ಪ್ರಗತಿಯನ್ನು ಪಡ್ಕೊಳ್ತಕ್ಕಂತಹ ವಾರಾಂತನೇ ಹೇಳಬಹುದು ತುಲಾ ರಾಶಿಯವರಿಗೆ ನಿಮ್ಮ ಜಾತಕಗಳನ್ನು ತೋರಿಸ್ಕೊಂಡು ಮುಂದುವರಿಯೋದು ಮರಿಬೇಡಿ ಮುಂದಿನ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿರ್ತಕ್ಕಂತಹ ವಾರ ಆದರೆ ಉಪಯೋಗಿಸ್ಕೊಳೋಬೇಕು ಅಷ್ಟೇ ನಾವು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಹೇಳಬಹುದಾಗತ್ತೀ ಹೊರತು ಅದನ್ನು ಉಪಯೋಗಿಸ್ಕೊಳ್ಳೋದು ಬಿಡೋದು ಆಯಾ ರಾಶಿಗಳ ಮೇಲೆ ಬಿದ್ದಿರುತ್ತೆ ಒಂದು ಯಾರು ಫಿಟ್ನೆಸ್ ಟ್ರೈನರ್ ಆಗಿ ಕೆಲಸ ಮಾಡ್ತಿರ್ತೀರಿ ಯಾರು ಒಂದು ಡಯಟಿಷಿಯನ್ ಆಗಿ ಕೆಲಸವನ್ನು ಮಾಡ್ತಿರ್ತೀರಿ ಅವರಿಗೆಲ್ಲ ಉತ್ತಮವಾದಂತಹ ಅವಕಾಶಗಳು ನಿಮ್ಮ ನಿಮ್ಮ ಕೆಲಸಗಳನ್ನು ಗುರುತಿಸಿ ಸಮಾಜದಲ್ಲಿ ಒಂದು ಬೆಲೆ ಮತ್ತು ಗೌರವ ಸ್ಥಾನಮಾನಗಳನ್ನು ಪ್ರಾಪ್ತ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳುವಂಥದ್ದು ಇರುತ್ತೆ ಸೊ ಹಾಗಾಗಿ ಅಂಥದ್ದನ್ನು ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅನುಕೂಲವಾದಂತಹ ವಾತಾವರಣ ನಿಮಗೆ ಚೆನ್ನಾಗಿದೆ ಉತ್ತಮವಾದಂತಹ ವಾರ ಒಂದು ವೃಶ್ಚಿಕ ರಾಶಿಯವರಿಗೆ ಮುಂದಿನ ರಾಶಿ ಧನಸ್ಸು ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವೃತ್ತಿ ಜೀವನ ಚೆನ್ನಾಗಿರುತ್ತೆ ಸಾಮಾಜಿಕ ಜೀವನ ಚೆನ್ನಾಗಿರುತ್ತೆ ವೈಯಕ್ತಿಕ ಜೀವನವೂ ಸಹ ಚೆನ್ನಾಗಿರುತ್ತೆ ಪಾಲುದಾರಿಕಾ ಬಿಸ್ನೆಸ್ಗಳನ್ನು ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನು ನಡೆಸುವಂಥವರಿಗೂ ಲಾಭಗಳಿದ್ದಾವೆ ಫ್ಲಾರಿಕಲ್ಚರ್ಗಳನ್ನು ಮಾಡುವಂಥವ್ರಿಗೆ ಅಂದರೆ ಹೂ ಬೆಳೆಗಾರರಿಗೆ ಹೂವಿನ ರಮ್ ಆಮದು ಮತ್ತು ರಫ್ತು ವ್ಯವಹಾರಗಳನ್ನು ನೋಡಿಕೊಳ್ಳುವಂಥವರಿಗೆ ಲಾಭ ಜಾಸ್ತಿ ಇದೆ ಒಂದು ಟ್ಯುಟೋರಿಯಲ್ ಸೆಂಟರ್ಗಳನ್ನು ನಡೆಸುವಂಥದ್ದು ಟ್ಯೂಷನ್ಸ್ಗಳನ್ನು ಮಾಡ್ತಕ್ಕಂಥವರಿಗೂ ಸಹ ಈ ವಾರದಲ್ಲಿ ಲಾಭಗಳು ಅಧಿಕವಾಗಿದೆ ನಿಮ್ಮ ಜಾತಕಗಳ ಅನುಸಾರವಾಗಿ ಇನ್ನೂ ನಿಖರವಾದಂಥ ಮಾಹಿತಿಯನ್ನು ನೀವು ತಿಳ್ಕೋಬಹುದು ಹಾಗಾಗಿ ಜಾತಕಗಳನ್ನು ತೋರಿಸ್ಕೊಳ್ಳೋದು ಮರಿಬೇಡಿ ಮುಂದಿನ ರಾಶಿ ಮಕರ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನಿಮ್ಮ ನಿಮ್ಮ ನಲ್ಲೆಯರ ಸಾಂಗತ್ಯ ನಿಮಗೆ ಬಹಳ ಖುಷಿ ಕೊಡುವಂಥದ್ದು ನಲ್ಲ ಅಥವಾ ನಲ್ಲೆ ನಿಮ್ಮ ನಿಮ್ಮ ಆಯ್ಕೆಯ ಅನುಸಾರವಾಗಿ ನಿಮ್ಮ ನಿಮ್ಮ ಪ್ರೇಮಿಯ ಸಾಂಗತ್ಯದಿಂದ ಬಹಳ ಸಂತೋಷವನ್ನು ಹೊಂದುತ್ತೀರಿ ಸುಖಮಯವಾದಂಥ ವಾತಾವರಣದಲ್ಲಿ ನೀವು ಇರ್ತೀರಿ ಮಕರ ರಾಶಿಯವರು ಸ್ವಲ್ಪ ಕಿವಿ ಕೊಟ್ಟು ಕಿವಿ ಅಗಲ ಮಾಡ್ಕೊಂಡು ಕೇಳಿಸ್ಕೊಳ್ಳಿ ಯಾವಾಗಲೂ ಅಯ್ಯೋ ಇವ್ರು ಹೇಳೋದೇ ನೆಗೆಟಿವ್ ನೆಗೆಟಿವ್ ಅಂತ ಹೇಳ್ತಿರ್ತೀರಿ ಮಕರ ರಾಶಿಯವರು ಜಾಸ್ತಿ ಈ ಥರ ಇರೋದನ್ನು ಇದ್ದದ್ದನ್ನು ಇದ್ದದ್ದು ಹಾಗೆ ಹೇಳೋಂಥ ಸಂದರ್ಭದಲ್ಲಿ ಅದೇನೋ ಬಿದ್ದಿದ್ದವ್ರಿಗೆ ಬಿಸಿನೀರು ಕೊಟ್ಟರೆ ಎದ್ದು ಬಂದು ಎದೆಗೋದ್ರಂತೆ ಗೊದ್ರಂತೆ ಹಾಗಾಗತ್ತೆ ಮಕರ ರಾಶಿಯವ್ರ ಕತೆ ಹಾಗಾಗಿ ವಟ್ನಾಲೇಜ್ ಚೆನ್ನಾಗಿರ್ತಕ್ಕಂಥ ವಾರ ಶುಭವಾಗಿರತ್ತೆ ಇದನ್ನು ಇನ್ನಷ್ಟು ಹೇಗೆ ಶುಭ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿದು ಕೊನೆಗೆ ಪರಿಹಾರ ಹೇಳ್ತೀನಿ ಅದನ್ನು ಮಾಡ್ಕೊಳ್ತಾ ನಿಮ್ಮ ಜೀವನವನ್ನು ಹೊಸ ದಾರಿಯಲ್ಲಿ ನಡೆಸ್ಕೊಳ್ತಾ ಹೋಗಿ ನಿಮ್ಮೆಲ್ಲರಿಗೂ ಸಹ ಅನುಕೂಲ ಉಂಟು ಉಂಟಾಗಲಿ ಮೂಲ ಜಾತಕದ ವಿಮರ್ಶೆಯಿಂದ ನಿಮಗೆ ಸಿಗಬಹುದಾದಂತಹ ಶುಭ ಅಥವಾ ಅಶುಭ ಫಲಗಳ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೋಬಹುದು ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಉದ್ಯೋಗದಲ್ಲಿ ಪ್ರಗತಿ ವ್ಯಾಪಾರದಲ್ಲಿ ಪ್ರಗತಿ ಆಗುವಂತಹದ್ದು ನಿಮ್ಮನ್ನು ನಂಬಿರತಕ್ಕಂತಹ ವ್ಯಕ್ತಿಗಳಿಗೆ ನೀವೊಂದಷ್ಟು ಸಹಾಯವನ್ನು ಮಾಡ್ತೀರಿ ನಾಲ್ಕು ಜನಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀರಿ ನಿಮ್ಮನ್ನು ಒಂದು ರೀತಿಯಾದಂತಹ ಒಂದು ಐಕಾನ್ ಆಗಿ ತೊಗೊಂಡಿರ್ತಕ್ಕಂಥ ವ್ಯಕ್ತಿಗಳು ತುಂಬ ಜನ ಇರ್ತಾರೆ ಅವ್ರ ರೀತಿಯಾಗಿ ಬದುಕಬೇಕು ಅವ್ರ ರೀತಿಯಾಗಿ ಬಾಳಬೇಕು ಅಂತ ಆ ರೀತಿಯಾಗಿ ನೀವು ಬದುಕಿ ಬಾಳ್ತೀರಿ ಉದ್ಯೋಗದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಬದಲಾವಣೆಯನ್ನು ಕುಂಭರಾಶಿಯವರು ಈ ವಾರದಲ್ಲಿ ನೋಡ್ತೀರಿ ಒಂದು ರೀತಿಯಾಗಿ ಈ ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿ ಕೆಲಸ ಮಾಡುವಂಥವರಿಗೆ ಲಾಭಗಳು ಅಧಿಕವಾಗಿ ಬರುತ್ತವೆ ಒಂದು ವೈದ್ಯಕೀಯ ರಂಗದಲ್ಲಿ ಕೆಲಸ ಮಾಡುವಂಥವ್ರಿಗೂ ಸಹ ಲಾಭಗಳು ಜಾಸ್ತಿ ಇದ್ದಾವೆ ಒಟ್ಟಾರೆ ಕುಂಭರಾಶಿಯವರಿಗೂ ತುಂಬ ಶುಭವಾದಂಥ ವಾರ ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕಗಳನ್ನು ತೋರಿಸ್ಕೊಳ್ಳಿ ಅದರ ಮುಖಾಂತರವಾಗಿ ಪರಿಹಾರಗಳನ್ನು ಮಾಡ್ಕೊಳ್ಳೋದು ಉತ್ತಮವಾಗಿರ್ತಕ್ಕಂಥದ್ದು ಹಾಗಾಗಿ ಯೋಚನೆ ಮಾಡೋದು ಬೇಡ ಒಳ್ಳೆ ರೀತಿಯಾದಂತಹ ಮಾರ್ಗವನ್ನು ಹಿಡಿದು ನಿಮ್ಮ ಜೀವನವನ್ನು ಅನುಸರಿಸ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ನಿಮ್ಮ ಸಂಸಾರದಲ್ಲಿ ಇರತಕ್ಕಂಥವರ ನಿಮ್ಮ ಕುಟುಂಬದಲ್ಲಿ ಇರತಕ್ಕಂಥವರ ಸಂಪೂರ್ಣವಾದಂತಹ ಬೆಂಬಲದೊಂದಿಗೆ ಅತ್ಯದ್ಭುತವಾದಂತಹ ವಿಜಯನ್ನ ವಿಜಯವನ್ನು ವೃತ್ತಿರಂಗದಲ್ಲಿ ಸಾಧಿಸ್ತೀರಿ ಸ್ನೇಹಿತರ ಸಹಕಾರ ಬಂಧುಗಳ ಸಹಕಾರ ಒಡ ಹುಟ್ಟಿದವರ ಸಹಕಾರ ಹೆತ್ತವರ ಸಹಕಾರ ಎಲ್ಲರ ಸಹಕಾರ ನಿಮಗೆ ಈ ವಾರ ಇರುತ್ತೆ ಏನೋ ಬಿಸ್ನೆಸ್ ಮಾಡಬೇಕಾ ಖಂಡಿತವಾಗಲೂ ಮಾಡಿ ಆದರೆ ಜಾತಕಗಳನ್ನು ತೋರಿಸ್ಕೊಳ್ಳಿ ಒಳ್ಳೆ ಸಮಯ ಏನು ನಡೀತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದೆ ಒಂದು ಹೋಗಿ ಲಾಭದಾಯಕವಾದಂತಹ ಹುದ್ದೆಗಳನ್ನು ನೀವು ಹೊಂದುವಂತಹ ಸಾಧ್ಯತೆಗಳಿದ್ದಾವೆ ಒಂದು ರೀತಿಯಾದಂತಹ ಸರ್ಕಾರಿ ಅಧಿಕಾರಿಗಳಿಗೆ ವರ್ಗಾವಣೆಯ ಶುಭಯೋಗಗಳು ಬರ್ತಕ್ಕಂತಹದ್ದು ಆರೋಗ್ಯ ಸುಧಾರಣೆ ಆಗುವಂತಹದ್ದು ಒಟ್ಟಾರೆಯಾಗಿ ನಿಮಗೆ ಅತ್ಯುತ್ತಮವಾದಂತಹ ವಾರ್ತೆಗಳನ್ನು ಕೇಳಿ ಶುಭವಾಗಿರತಕ್ಕಂತಹ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುವಂತಹ ವಾರ ಮೀನ ರಾಶಿಯವರಿಗೆ. ಹಾಗಾಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಸಹ ಆಲ್ಮೋಸ್ಟ್ ಈ ವಾರದಲ್ಲಿ ಎಪ್ಪತ್ತು ಭಾಗಕ್ಕೂ ಅಧಿಕವಾದಂಥ ಶುಭ ಫಲಗಳೇ ಹೆಚ್ಚಿಗೆ ಕಾಣ್ತಾ ಇದ್ದಾವೆ ಹಾಗಾಗಿ ನೀವು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಈಗ ಶುಕ್ರ ಗೋಚಾರದ ಫಲಗಳೂ ಸಹ ಈಗಾಗಲೇ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೀನಿ ಆ ವಿಡಿಯೋಗಳನ್ನು ಸಹ ನೋಡಿ ಶುಕ್ರ ಮೂವತ್ತೊಂದನೇ ತಾರೀಕು ಆಗಸ್ಟ್ ಮೂವತ್ತೊಂದನೇ ತಾರೀಕು ಏನು ಬದಲಾವಣೆ ಆಗ್ತಾ ಇದ್ದಾನೆ ಅದರ ಬಗ್ಗೆ ಮಾಹಿತಿಗಳು ಸಹ ಈ ಮುಂದಿನ ದಿನ ವಿಡಿಯೋಗಳಲ್ಲಿ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ಈ ವಾರದ ದ್ವಾದಶ ರಾಶಿಯ ಫಲಾನುಫಲಗಳನ್ನು ಇಲ್ಲಿಗೆ ಮುಗಿಸೋಣ ಪರಿಹಾರದ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ ಪ್ರತಿ ರಾಶಿಯವರೂ ಅಷ್ಟೇ ಪ್ರಕೃತಿಯೊಂದಿಗೆ ಬದುಕೋದನ್ನು ಕಲಿತ್ಕೊಳ್ಳಿ ಪ್ರಕೃತಿಯೊಟ್ಟಿಗೆ ನಮ್ಮ ಜೀವನದ ವ್ಯವಹಾರವನ್ನು ಇಟ್ಕೊಳ್ಳಿ ಸಾಧ್ಯವಾದಷ್ಟು ಗಿಡ ಮರಗಳನ್ನು ನೆಟ್ಟು ಪೋಷಣೆಯನ್ನು ಮಾಡಿ ಏನಪ್ಪ ಗಿಡ ಮರಗಳನ್ನು ಬೆಳೆಸೋದ್ರಿಂದ ಮನುಷ್ಯನಿಗೆ ಸುಖ ಸಿಗುತ್ತಾ ಹಣ ಸಿಗುತ್ತಾ ಐಶ್ವರ್ಯ ಸಿಗುತ್ತಾ ಆರೋಗ್ಯ ಪ್ರಾಪ್ತಿ ಆಗುತ್ತೆ ಅಂದರೆ ಖಂಡಿತ ಎಲ್ಲವೂ ಸಹ ಪ್ರಾಪ್ತವಾಗುತ್ತೆ ಯಾಕಂದರೆ ನಮ್ಮ ಪೂರ್ವಕಾಲದಲ್ಲಿ ಎಲ್ಲ ಹಾಗೆ ಬದುಕ್ತಿದ್ರು ಅವರೆಲ್ಲ ಚೆನ್ನಾಗೇ ಇದ್ದರು ಪ್ರಕೃತಿಯಿಂದ ವಿಮುಖವಾದ ಮೇಲೆ ನಮಗೆ ತೊಂದರೆಗಳೆಲ್ಲ ಶುರುವಾಗಿರ್ತಕ್ಕಂಥದ್ದು ಹಾಗಾಗಿ ಪ್ರಕೃತಿಯ ಜೊತೆಗೆ ನಾವು ಬದುಕೋದನ್ನು ಅಭ್ಯಾಸ ಮಾಡಿಕೊಳ್ಳಿ ನಿಮ್ಮ ನಿಮ್ಮ ಕುಲದೇವರ ಪ್ರಾರ್ಥನೆ ಮತ್ತು ಕುಲದೇವರ ಆರಾಧನೆಯನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಇನ್ನಷ್ಟು ಶುಭವಾಗುತ್ತೆ ಅಂತ ಹೇಳ್ತಾ ಈ ವರದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕಾ ಸಮಸ್ಥಾ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು